From Chaitra R. Devadiga. Hello everyone, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ತುಳಸಿ ನೆಡುವ ಸರಿಯಾದ ಕ್ರಮವನ್ನು ತಿಳಿಸಿಕೊಡ್ಲಿಕ್ಕಿದ್ದೀನಿ. ಸೊ ಹಾಗಾದರೆ ತಡ ಮಾಡೋದು ಯಾಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಮರಳನ್ನು ಇಟ್ಕೊಂಡಿದ್ದೀವಿ, ತುಳಸಿ ಗಿಡವನ್ನು ಎತ್ತಿಟ್ಕೊಂಡಿದ್ದೀವಿ. ಮೊದಲನೇದಾಗಿ ನಾವು ಮಣ್ಣನ್ನು ಹಾಕೊಳ್ತಾ ಇದ್ದೀವಿ. ಅದರ ಮೇಲೆಗೆ ಮರಳನ್ನು ಹಾಕೊಳ್ತಾ ಇದ್ದೀವಿ. ಈಗ ಮರಳು ಹಾಕಿ ಆಗಿದೆ ಅಲ್ವಾ? ಸೊ ಈಗ ಮತ್ತೆ ಮೇಲೆ ಮಣ್ಣು ಹಾಕೊಳ್ತಾ ಇದ್ದೀವಿ. ಈಗ ಸ್ವಲ್ಪ ಮರಳನ್ನು ಹಾಕೊಳ್ತಾ ಇದ್ದೀವಿ, ಸ್ವಲ್ಪ ಮಣ್ಣು ಹಾಕೊಳ್ತಾ ಇದ್ದೀವಿ. ಈಗ ಪಂಚಲೋಹಗಳನ್ನು ಸೇರಿಸಬೇಕಾಗಿದೆ. ಪಂಚಲೋಹಗಳು ಇಲ್ಲಿವೆ ನೋಡಿ ಫ್ರೆಂಡ್ಸ್. ಈಗ ನಾವು ಮೇಲೆ ಮತ್ತೆ ಮಣ್ಣನ್ನು ಹಾಕೊಳ್ತಾ ಇದ್ದೀವಿ, ಸ್ವಲ್ಪ ಮರಳನ್ನು ಹಾಕೊಳ್ತಾ ಇದ್ದೀವಿ. ಈಗ ನಾವು ಮಣ್ಣು ಮತ್ತು ಮರಳನ್ನು ಎರಡನ್ನು ಒಟ್ಟಿಗೆ ಸೇರಿಸಿ ಹಾಕೊಳ್ಬೇಕಾಗಿದೆ. ಸೊ ಮಿಕ್ಸ್ ಮಾಡ್ತಾ ಇದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಿಧಾನವಾಗಿ ಹಾಕಿದರೆ ಆಯಿತು. ನೋಡಿ ಈಗ ಅರ್ಧದವರೆಗೆ ನಾವು ನಮ್ಮ ಕೆಲಸವನ್ನು ಮುಗಿಸಿದ್ದೀವಿ. ಈಗ ಅದರ ಮೇಲೆ ವಾಪಸ್ ಮಣ್ಣು ಹಾಕೊಳ್ಬೇಕಾಗಿದೆ. ಮತ್ತೆ ಮಣ್ಣು ಹಾಕೊಳ್ತಾ ಇದ್ದೇವೆ, ಮರಳು ಹಾಕೊಳ್ತಾ ಇದ್ದೇವೆ, ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೇವೆ. ಈಗ ಸಮತಟ್ಟಾಗಿ ಆಗಿದೆ. ಈಗ ನಾವು ಕಾಯಿನ್ ಹಾಕೊಳ್ತಾ ಇದ್ದೇವೆ, ಮೂರು ಕಾಯಿನ್ ಹಾಕಿದ್ದೇವೆ. ಇನ್ನು ಉಳಿದಿರೋ ಕೆಲಸ ಏನಪ್ಪ ಅಂದರೆ ತುಳಸಿಯನ್ನು ನೆಡೋದು. ತುಳಸಿ ಕಟ್ಟೆಯ ಮೇಲಿದ್ದಂತಹ ಮಣ್ಣನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಬಾವಿಯ ನೀರಿನಿಂದ ಸ್ವಚ್ಛಗೊಳಿಸಿದರೆ ಇನ್ನೂ ಒಳ್ಳೆಯದು. ಆ ರೀತಿಯ ಸೌಕರ್ಯ ಇಲ್ಲಾಂದರೆ ಪರವಾಗಿಲ್ಲ, ನಲ್ಲಿಯ ನೀರು ಕೂಡ ಆಗುತ್ತೆ. ಅಡಿಕೆ ಎಲೆಯನ್ನು ತಗೊಂಡಿದ್ದೇವೆ, ರಂಗೋಲಿಯನ್ನು ಕೂಡ ಹಾಕಲಿಕ್ಕಿದೆ. ಮೊದಲಿಗೆ ನೀರು ಹಾಕೊಳ್ತಾ ಇದ್ದೇವೆ. ಎಷ್ಟಾಗುತ್ತೋ ಅಷ್ಟು ನೀರು ಹಾಕೊಳ್ಳಿ. ಈಗ ತುಳಸಿಯನ್ನು ನೆಡ್ತಾ ಇದ್ದೇವೆ. ನಾವೀಗ ಮಣ್ಣು ಮತ್ತು ಮರಳನ್ನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀವಿ. ಇದು ಹಾಕೋದು ತುಂಬ ಮುಖ್ಯವಾಗಿರ್ತದೆ. ಮರಳು ನೀರನ್ನು ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ, ಹಾಗೂ ಮಣ್ಣು ಗಟ್ಟಿಯಾಗಿ ತುಳಸಿ ನಿಲ್ಲಿಕ್ಕೆ ಸಹಾಯ ಮಾಡ್ತದೆ. ಸೊ ಇದೆರಡನ್ನು ಮಿಕ್ಸ್ ಮಾಡಿ ಹಾಕೊಳ್ಳೋದು ತುಂಬ ಅವಶ್ಯಕ. ಈಗ ಮತ್ತೆ ನೀರನ್ನು ಹಾಕೊಳ್ತಾ ಇದ್ದೇವೆ. ನೀರನ್ನೆಲ್ಲ ಮಣ್ಣು ಮತ್ತು ಮರಳು ಹೀರ್ಕೊಂಡು ಬಿಡುತ್ತೆ.
ಈಗ ತುಳಸಿಗೆ ನೀರನ್ನು ಚಿಮುಕಿಸ್ಕೊಳ್ತಾ ಇದ್ದೇವೆ. ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಈ ತುಳಸಿಯ ಗಿಡದ ನೀರನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇದಿಷ್ಟು ಗಿಡ ನೆಡುವ ವಿಧಾನವಾಗಿತ್ತು. ಇನ್ನು ಪೂಜಾ ವಿಧಾನ ಒಂದು ಬಾಕಿ ಇದೆ. ಗಿಡ ನೆಟ್ಟ ನಂತರ ಪೂಜೆ ಮಾಡುವುದು ಅವಶ್ಯಕ ಅಲ್ವಾ? ನಾನು ಪೂಜೆಯ ವಿಡಿಯೋವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಈಗ ಹೊರಡೋ ಟೈಮ್ ಬಂದಾಗಿದೆ. ಲಕ್ಷ್ಮಿಯ ಆಶೀರ್ವಾದವನ್ನು ಬೇಡ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ.